ಕೃಷ್ಣಾ ನದಿಯ ದಂಡೆಯಲ್ಲಿ ಬರುವ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಕೋಲಾರ ಪಟ್ಟಣದ ಉಪಾಶಪ್ಪ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಮೂರನೇ ಸೋಮವಾರ ಅಂದರೆ ಸೆಪ್ಟೆಂಬರ್ 4 ಕೋಲಾರ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿಯವರು ತಿಳಿಸಿದ್ದಾರೆ. ಈ ಜಾತ್ರೆಯನ್ನು 2010 ಇಲ್ಲಿಯ ತನಕ ಸಾವಯವ ಕೃಷಿಗೆ ಸಂಬಂಧಿಸಿದಂತೆ ರೈತರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾನಾ ತರಹದ ಕಾರ್ಯಕ್ರಮಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ವಿಶಿಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಈ ಬಾರಿಯ ಜಾತ್ರೆಯಲ್ಲಿ ಕೂಡ ಪರಿಸರ ಜಾಗೃತಿ ಜಾತ್ರೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ 2000 ಅಧಿಕ ಸಸಿಗಳ ವಿತರಣೆ ಮಾಡ್ತಾ ಇದ್ದು ಕೋಲಾರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಪ್ರತಿಯೊಬ್ಬರು ಇದರ ಸದುಪಯೋಗ ಪಡೆದುಕೊಂಡು ಮನೆಗೊಂದು ಸಸಿ ನೆಟ್ಟು ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಉಸಿರಾಡಲು ಕೂಡ ಆಕ್ಸಿಜನ್ ಕೊಂಡು ಕುಡಿಯುವ ಪರಿಸ್ಥಿತಿ ಬರಬೇಕಾಗುತ್ತದೆ ಎಂದರು. ಬಳಿಕ ಮಾತನಾಡಿದ ಜಾತ್ರಾ ಸಮಿತಿಯವರು, ಈ ಜಾತ್ರೆಯಲ್ಲಿ ಪರಿಸರ ಪ್ರೇಮಿಗಳಿಗೆ ಹಾಗೂ ಪರಿಸರ ಸಂರಕ್ಷಣೆಗಾಗಿ ನಿಸ್ವಾರ್ಥ ಸೇವೆಗೈದ ಪರಿಸರ ರಕ್ಷಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಪ್ರಗತಿಪರ ರೈತ ಸಿದ್ದಪ್ಪ ಬಾಲಗುಂಡ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ಶಿಕ್ಷಕರಾದ ಶ್ರೀಸೆಲ್ ಪಡಸಲಿಗೆ ಅವರು ಕೂಡ ಮಾತನಾಡಿದರು. ಪ್ರತಿ ವರ್ಷವೂ ನಡೆಯುವ ಉಪಾಶ್ಯಪ್ಪ ದೇವಸ್ಥಾನ ಜಾತ್ರೆ ಎಲ್ಲರಿಗೂ ಕೂಡ ಆದರ್ಶ ಹಾಗೂ ಮಾದರಿ ಜಾತ್ರೆಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಿದ್ದಪ್ಪ ಬಾಲಗುಂಡ, ಪ್ರಗತಿಪರ ರೈತರು ಕೆಎಸ್ ಬಾಲಗುಂಡ, ಶ್ರೀಸೆಲ್ ಪಡಸಲಗಿ, ಯಲ್ಲಪ್ಪ ಪೂಜಾರಿ, ಬನ್ನಪ್ಪ ಬಾಲಗುಂಡ ಸೇರಿದಂತೆ ಪಟ್ಟಣ ಪಂಚಾಯತಿಯ ಸದಸ್ಯರಾದ ಮಹಾಂತೇಶ ಗಿಡ್ಡಪ್ಪಗೌಳ್, ತೌಸಿಪ್ಪ ಗಿರಿಗಾಮಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್, ತುಪ್ಪದ ಮಹಾಯುದ್ಧ ನ್ಯೂಸ್, ಕೋಲಾರ. ಉಪಾಶಪ್ಪ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪರಿಸರದ ಜಾಗೃತಿ ಮೂಡಿಸಲಿಕ್ಕೆ ಬಹಳಷ್ಟು ಪರಿಸರ ಜ್ಞಾನಿಗಳು ಇಲ್ಲಿ ಬರ್ತಾ ಇದ್ದಾರೆ. ಆ ಕಾರಣ ಈ ದೇವಸ್ಥಾನದ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಆಗಲಿ, ಪರಿಸರ ಪ್ರೇಮಿಗಳು ಆಗಲಿ, ಈ ಊರಿನ ಗಣ್ಯರಾಗಲಿ, ಎಲ್ಲರೂ ಬಂದು ಪರಿಸರದ ಜ್ಞಾನವನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳಿ ವಿನಂತಿ. ಉಪಾಶಪ್ಪ ದೇವಸ್ಥಾನ ಜಾತ್ರೆ ನಡೀತೈತಿ. ಕಳಸಾರೋಹಣ ದೇಸಾರ ಒಡೆದಿಂತ್ರ ಬರ್ತೈತಿ. ಅದು 10 ಗಂಟೆಗೆ ಮುಕ್ತ. ಇಲ್ಲಿ ಅಭಿಷೇಕ ಅಭಿಷೇಕ ಪೂಜೆ ಪುನಸ್ಕಾರ 10:00 ಮುಗಿತೈತಿ. 11 ಗಂಟೆಗೆ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೀತೈತಿ. ಅದ್ರ ಬಗ್ಗೆ ನಮ್ಮ ಕಾಕರ ಹೇಳ್ತಾರೆ. ಈ ಜಾತ್ರೆ ಪ್ರತಿ ವರ್ಷವೂ ನಾವು ನೋಡ್ಕೋತಾ ಬಂದೀವಿ. ನಾನು ಸುಮಾರು 1.5 ಆಯಿತು ಈ ಜಾತ್ರೆ ಒಳಗೆ ಭಾಗವಹಿಸಕತ್ತಿ. ಅಂದರೆ 3 ಒಣ್ಣೆವಾಡಿನೊಳಗೆ ಮನೆ ಕಟ್ಟಿನಿ. ಹಂಗಾಗಿ ನಾನು ಈ ಜಾತ್ರೆಗೆ ಭಾಗವಹಿಸಕತ್ತಿ 3 ಆಯಿತು. 3 ಸಹಿತ ವಿಶೇಷ ಕಾರ್ಯಕ್ರಮಗಳನ್ನು ಎಲ್ಲ ಕಡೆಯೂ ಹಮ್ಮಿಕೊಳ್ಳೋಕ್ಕಾಗಂಗಿಲ್ಲ. ಆದರೆ ರೈತರಿಗೆ ಸಂಬಂಧಪಟ್ಟಂಥ ಸಾವಯವ ಕೃಷಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನು, ಆಧುನಿಕ ಕೃಷಿ ಪದ್ಧತಿಗಳನ್ನು, ಆಧುನಿಕ ಗಿಡಗಳನ್ನು, ಆಮೇಲೆ ಈ ದೇವಸ್ಥಾನದ ಆವರಣ ನೋಡಿದರೆ ಇಡೀ ಕೋಲಾರದೊಳಗಡೆ ಯಾವ ದೇವಸ್ಥಾನ ನೋಡಿ ಇಷ್ಟೊಂದು ಗಿಡಗಳಿಲ್ಲ, ನೆರಳಿಲ್ಲ. ನಾವು ಯಾವ ದೇವಸ್ಥಾನದಾಗ ಕೂತ್ಕೊಂಡ್ರು ಸಹಿತ ಗುಡಿ ಒಳಗಡೆ ಹೋಗಿ ಕೂತ್ಕೋಬೇಕು ಹೊರತು ಗುಡಿ ವರಾಂಡದೊಳಗಡೆ ಯಾವಾಗೂ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಗ್ರೌಂಡ್ ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಅಂಥ ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡ್ಯಾರ. ಈ ದೇವಸ್ಥಾನ ಕಮಿಟಿಯವರು ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಭಾಳ ಪ್ರಜ್ಞಾವಂತರನ್ನು ಮತ್ತು ಪರಿಸರ ತಜ್ಞರನ್ನು, ರೈತ ತಜ್ಞರನ್ನು ಸುಮಾರು ವಸ್ತುಗಳ ಜೊತೆಗೆ ಅವ್ರಿಗೆ ಆ ವಸ್ತುಗಳನ್ನು ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಗಿಡಗಳನ್ನು ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಅವುಗಳ ಉಪಯೋಗ ಯಾವ ಥರ ಮಾಡಬೇಕು ಅನ್ನೋದನ್ನು ಸಹಿತ ಇಲ್ಲಿ ಜಾತ್ರಾ ಕಮಿಟಿಯವರು ಮಾಡ್ಕೊಂಡು ಬಂದಾರ. ಈ ವರ್ಷ ವಿಶೇಷವಾಗಿ ಗಿಡಗಳು, ನಮಗೀಗ ಆಲ್ರೆಡಿ ಬರಗಾಲ ಬಂದೋಗೈತಿ, ಆಲ್ರೆಡಿ ಬರಗಾಲ ಬಂದೈತಿ, ಅದನ್ನ ಎಲ್ಲರೂ ನಾವು ಕಂಡೀವಿ. ಇನ್ನು ಮುಂದಿನ ದಿನಮಾನಗಳು ಗಿಡಗಳನ್ನು ನಾವು ಏನಾದ್ರು ನಾಶ ಮಾಡಿದ್ವಿ ಅಂದರೆ ನಮಗೆ ನೀರಿಗೆ ತೊಂದರೆ ಬರುತ್ತೆ. ಏನು ನಾವು ದುಡ್ಡು ಕೊಟ್ಟು ನೀರು ಕುಡಿಯಾಕ್ತೀವಿ, ಹಂಗೆ ಆಕ್ಸಿಜನ್ನು ಕುಡಿಬೇಕು, ಕುಡಿಯೋದು ಪರಿಸ್ಥಿತಿ ಬರುತ್ತೆ ಅಂತ ಆಗಲೇ ಸಿದ್ದಣ್ಣರು ಹೇಳ್ಯಾರ. ಆದರೆ ಆ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಎಲ್ಲ ಶಿಕ್ಷಕರಿಂದ ಮತ್ತು ಕೋಲಾರ ಪಟ್ಟಣದ ಎಲ್ಲ ಸರ್ಕಾರಿ ನೌಕರರು ಪ್ಲಸ್ ಈಗ ಇಲ್ಲೇನು ಪಂಚಾಯಿತಿಯ ಎಲ್ಲ ಸದಸ್ಯರು, ಅದಾದಮೇಲೆ ಈ ಊರಿನ ಎಲ್ಲ ಹಿರಿಯ ನಾಗರಿಕರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಆಮೇಲೆ ಗಿಡವನ್ನು ಯಾರು ಬೆಳೆಸ್ತಾರೋ ಅವ್ರಿಗೊಂದು ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ ಏನು ಇದಾಗೈತಿ, ಇದು ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಯ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಮತ್ತು ಅವ್ರು ನೀಡಿರ್ತಕ್ಕಂಥ ಗಿಡಗಳನ್ನು ಸುಮಾರು 1,000 ಗಿಡಗಳನ್ನು ನೀಡ್ತೀವಿ ಅಂತ ಹೇಳಿ ಅವರು ಆಲ್ರೆಡಿ ಈಗ ಒಂದು ಆಶ್ವಾಸನೆಯನ್ನು ಕೊಟ್ಟಾರ. ಆ 2,000 ಗಿಡಗಳನ್ನು ನಾವೇನಾದರೂ ಫ್ರೀಯಾಗಿ ಕೊಟ್ಟಿವಿ ಅಂದರೆ ಅದನ್ನು ತೊಗೊಂಡು ಹೋಗಿ ಎಲ್ಲೋ ಬಿಸಾಕ್ಬಿಡ್ತೀವಿ ನಾವು. ಈಗ ನಾನು ಹಿಡ್ಕೊಂಡು ಹೇಳ್ತೀನಿ, ನಾನು ಫ್ರೀಯಾಗಿ ಬಂದೈತೆ ಅಂದರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದರ ಬದಲಾಗಿ ನಾವು ಒಂದು ನಾವು ಈಗ ಫಾರೆಸ್ಟ್ಗೆ ಹೋಗಿ ತೊಗೊಂಡ್ರೂ ಸಹಿತ 25-30 ರೂಪಾಯಿ ಗಿಡಗಳನ್ನು ನಾವಿಲ್ಲಿ 1-5 ರೂಪಾಯಿ ಅಮೌಂಟನ್ನು ಫಿಕ್ಸ್ ಮಾಡಿ
ಗಿಡ ಕೊಟ್ಟಿವಿ ಅಂದ್ರೆ ಅವರು ಆಟೋಮ್ಯಾಟಿಕಲಿ ಅದನ್ನ ಅಲ್ಲಿ ನೀವು ಬೇರೆ ಕಡೆ ಹೋದ್ರೆ ಅಂದ್ರೆ ಪ್ರೈವೇಟ್ ಇದರೊಳಗಡೆ ನರ್ಸರಿ ಒಳಗಡೆ ಆಗಿರಬಹುದು ಫಾರೆಸ್ಟ್ ಒಳಗಡೆ ಆಗಿರಬಹುದು ಗಿಡಗಳಿಗೆ 50 60 ರೂಪಾಯಿ ಇದ್ರು ಸಹಿತ ನಾವು ಇಲ್ಲಿ ಬರಿ 5 ರೂಪಾಯಿ ಎಲ್ಲಾ ಗಿಡಗಳಿಗೂ ಸಹಿತ ಒಂದೇ ರೇಟ್ ಅನ್ನು ಫಿಕ್ಸ್ ಮಾಡಿ 5 ರೂಪಾಯಿ ಇದಂಗೆ ಗಿಡಗಳನ್ನು ಕೊಡಬೇಕು ಅನ್ನೋ ಒಂದು ವಿಚಾರ ಐತಿ ಯಾಕಂದ್ರೆ ನಾವು ದುಡ್ಡು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಗಿಡ ದುಡ್ಡು ಕೊಟ್ಟು ತಗೊಂಡು ಬಂದಿವಿ ಅಂದ್ರೆ ಅದನ್ನು ಬೆಳೆಸ್ತೀವಿ ಅನ್ನೋ ಒಂದು ಜವಾಬ್ದಾರಿ ಅವರಿಗೆ ಇರ್ತೈತಿ ಅನ್ನೋ ಉದ್ದೇಶಕ್ಕಾಗಿ ಅದಕ್ಕೊಂದು 5 ರೂಪಾಯಿ ಫಿಕ್ಸ್ ಮಾಡಬೇಕಂತ ಹೇಳಿ ಸಮಿತಿ ನಿರ್ಧಾರ ಮಾಡಿತಿ ಆ 5 ರೂಪಾಯಿ ಎಲ್ಲೋ ಕಳಿತೀವಿ ನಾವು ಅದನ್ನು ತಗೊಂಡು ಪ್ರತಿಯೊಬ್ಬರು ಗಿಡ ಬೆಳೆಸಬೇಕು 5 ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ಗಿಡ ಬೆಳೆದ ನೆಳ ಕೊಡ್ತೈತಲ್ಲ ಅದರೊಳಗಡೆ ಹಣ್ಣು ತಿಂತೀವಲ್ಲ ಅದು ನಮಗೆ ಬಹಳ ಒಳ್ಳೆಯ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಗಿಡಗಳಿಲ್ಲ ನಮ್ಮ ಪೀಳಿಗೆನೂ ನಾಶ ಆಗುತ್ತೆ ಮಾನವ ಕುಲಕ್ಕೆ ದೊಡ್ಡ ಕಂಟಕ ಬರುವಂಥ ಚಾನ್ಸಸ್ ಐತೆ ಅದಕ್ಕೆ ದಯವಿಟ್ಟು ಈ ಪರಿಸರ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಈ ಜಾತ್ರೆಯ ವಿಶೇಷತೆ 2010 ರಿಂದ ಇಲ್ಲಿವರೆಗೆ ಮಾಡ್ಕೋತಾ ಬಂದಿದ್ದೀವಿ. ವರ್ಷಕ್ಕೆ ಒಂದೊಂದು ವಿಶೇಷತೆ ಸಾವಯವ ಕೃಷಿ ಮೇಲೆ ಮತ್ತು ಒಂದು ರೈತರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡ್ಕೋತೆ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ನಾನಾ ಕಾರ್ಯಕ್ರಮಗಳನ್ನು ವರ್ಷವನ್ನು ಮಾಡ್ಕೋತ ಬಂದೆವು. ಈ ವರ್ಷ ಈ ಪ್ರಕೃತಿ ಈಗ ಒಂದು ಸಾಥ್ ಕೊಡೋ ಸಲುವಾಗಿ ಪರಿಸರ ಜಾಗೃತ ಜಾತ್ರೆ ಅಂತ ಮಾಡ್ಲಾಕತ್ತೀವಿ. ಈ ಪರಿಸರಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಮತ್ತು ಈ ಪರಿಸರದಿಂದ ಈ ಗಿಡ ಹಚ್ಚಿ ಬೆಳೆಸೋದ್ರಿಂದ ಇವತ್ತು ಏನು ಅವಶ್ಯಕತೆ ಐತಿ ಈ ಭೂಮಿ ಮ್ಯಾಗ ಮುಂದಿನ ದಿನಮಾನ ಈ ಗಿಡಗಳ ಸಂಖ್ಯೆ ಕಡಿಮೆ ಆತಂದರೆ ಏನು ಅನಾಹುತಗಳಾಗುತ್ತಾವೆ. ಈಗ ಒಂದು ಅಳಿವಿನ ಅಂಚಿಗೆ ಬಂದಂಥ ಅರಣ್ಯ ಮುಂದಿನ ದಿನಮಾನ ನಾವು ಇವ್ರನ್ನ ಈ ಆಕ್ಸಿಜನ್ ಕೊಂಡು ಕುಡಿಯುವಂಥ ಪರಿಸ್ಥಿತಿ ಬರ್ತದೆ. ಶುದ್ಧವಾದಂಥ ಗಾಳಿ ಕುಡಿಬೇಕಾದ್ರೆ ಅದಕ್ಕೆ ಈ ಭೂಮಿ ಮೇಲೆ ಮೂರನೇ ಒಂದು ಭಾಗದಷ್ಟು ಅರಣ್ಯ ಇರಬೇಕಾಗಿತ್ತು. 33% ಇರೋದು ಇವತ್ತು 18% ಉಳಿದೈತೆ ಅಂತೇಳಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಕಡಿಮೆ ಆತಂದರೆ ನಾವು ಉಸಿರಾಡೋಕ್ಕೂ ಶುದ್ಧವಾದ ಗಾಳಿ ಸಿಗಂಗಿಲ್ಲ ಮತ್ತು ಈ ವಾತಾವರಣದಾಗ ಏರುಪೇರುಗಳಾಗಿ ವಾತಾವರಣ ಸಮತೋಲನಕ್ಕೆ ಕಳ್ಕೊಂಡು ಈ ಎಲ್ಲ 84 ಲಕ್ಷ ಜೀವಿ ರಾಶಿಗಳು ಬದುಕಲಕ್ಕೂ ಒಂದು ದೊಡ್ಡ ಅನಾಹುತಗಳು ಆಗುವಂಥ ಸ್ಥಿತಿಗೆ ನಾವು ಹೋಗ್ತೀವಿ. ಅದು ಹೋಗಬಾರ್ದು ಅಂತೇಳಿ ಸರ್ಕಾರ ಪ್ರತಿ ವರ್ಷ 100,000,000,000 ರೂಪಾಯಿ ಖರ್ಚು ಮಾಡಿ ಅರಣ್ಯವನ್ನು ಬೆಳೆಸ್ತೈತಿ. ಆ ಬೆಳೆಸಿದ ಅರಣ್ಯಗಳು ಸರಿಯಾಗಿ ಸಂರಕ್ಷಣೆ ಆಗಲಾರ್ದ ಹಾಳಾಕ್ಕವ. ಅದು ಆಗಬಾರ್ದಂದ್ರೆ ಮೊದಲು ರೈತರಲ್ಲಿ ಸಾಮಾನ್ಯ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗೈತಿ. ಅದರ ಸಲುವಾಗಿ ಈ ಅರಣ್ಯ ಇಲಾಖೆಯವ್ರನ್ನು ಕರೆಸಲಾಕತ್ತೀವಿ. ಈ ಅರಣ್ಯ ಇಲಾಖೆಯಿಂದನೇ ಇಲ್ಲಿ ಗರ್ಸಂಗಿನಿಂದ ಮಟ್ಟಾಳ ಮಠ 6 ಕಿಲೋಮೀಟ್ರ್ ಒಂದು ಒಳ್ಳೆ ಕೆಲಸ ಮಾಡ್ಯಾರ. ಇಡೀ ರಾಜ್ಯದಾಗ ಮಾದರಿ ಆಗುವಂಥ ಗಿಡಗಳನ್ನ ಹಚ್ಚ್ಯಾರ. ಅವು ಹಚ್ಚಿ ಆ ರೈತರಿಗೆ ಜವಾಬ್ದಾರಿ ಕೊಟ್ಟಾರ. ಯಾವ ಯಾರು ಹೊಲದ ಮಗ್ಗಲ್ದಾಗಿರ್ತಾವ ಆ ಹೊಲದವ್ರ ಆ ಗಿಡದ ಹಣ್ಣುಗಳನ್ನು ತಿನ್ನಲಾಕ ಒಂದು ಪಟ್ಟ ವಿತರಣಾ ಪದ್ಧತಿ ಅಂತ ಹೇಳಿದೆ. ಅದರೊಳಗೆ ಅವರಿಗೆ ಹಣ್ಣು ರೈತರು ತಿನ್ನಬೇಕು, ಆ ಗಿಡ ಬೆಳೆಸಬೇಕು, ಆ ಗಿಡ ಕಡಿಯುವಂಗಿಲ್ಲ. ಇಂಥದ್ದೊಂದು ಸರ್ಕಾರದ ಒಂದು ಯೋಜನೆಯನ್ನು ಈ ಗರ್ಸಂಗಿನಿಂದ ಮಟ್ಟಳ ಕ್ರಾಸ್ ಮಠ 6 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಮಾಡಿದ್ದನ್ನು ರೈತರು ಭಾಳ ಉತ್ಕೃಷ್ಟವಾಗಿ ಬೆಳೆಸ್ಯಾರ ಗಿಡಗಳನ್ನ. ಈಗ 4 ವರ್ಷ ಆಯ್ತು. ಇವತ್ತು ಆ ಬೆಳೆಸಿದಂಥ ರೈತರನ್ನ ಕೆಲವೊಬ್ಬರು ಭಾಳ ನಿಟ್ನೆಸ್ ಆಗಿ ಬೆಳೆಸ್ಯಾರ. ತಮ್ಮ ಹೊಲ್ದಾಗ ಹೆಂಗೆ ಬೆಳೆಸ್ತಾರೆ ಹಂಗೆ ಬೆಳೆಸ್ಯಾರ. ಅವ್ರಿಗೂ ಅಂಥ ಒಂದು 4 ಮಂದಿ ರೈತರಿಗೆ ಸನ್ಮಾನ ಇಟ್ಕೊಂಡೆವು. ಅದನ್ನು ಕಾವಲು ಮಾಡುವಂಥ ಒಂದು ಇಬ್ಬರೊಳಗೆ ಒಬ್ಬವ 3 ಕಿಲೋಮೀಟ್ರ್ ಒಬ್ಬವ 2.5 ಕಿಲೋಮೀಟ್ರ್ ಮಾಡ್ಯಾರ. ಆ 3 ಕಿಲೋಮೀಟ್ರ್ ಮಾಡಿದಂಥ ಒಬ್ಬ ವ್ಯಕ್ತಿ ಅವನು ಕೆಲಸ ಮಾಡಿದ್ದಕ್ಕೆ ಇವನು ಕೆಲಸ ಮಾಡಿದ್ದಕ್ಕೆ ಒಂದು ವ್ಯತ್ಯಾಸಗಳೈತಿ, ಅವನಿಗೊಂದು ಸನ್ಮಾನ. ಹಾಗೆ ಈ ಕುಬ್ಬಕಟ್ಟಿ ಕೆರೆ ಮೇಲೆ ಒಬ್ಬ ಹಸನ ಸಾಬ್ ಅಂತೇಳಿ ಒಂದು 100-200 ಗಿಡಗಳು ಹಚ್ಚ್ಯಾನವ ನಿಸ್ವಾರ್ಥದಿಂದ. ಏನು ಅವ್ನು ಹೆಂಡ್ರಿಲ್ಲ ಮಕ್ಕಳಿಲ್ಲ, ಅಲ್ಲೇ ಮಣ್ಕೊಂಡು ಕೆರೆಯಿಂದ ಹೊತ್ತು ನೀರು ಹಾಕಿ ಅವ್ರನ್ನ ಯಾರು ಗುರುತಿಸಿಲ್ಲ. ಅಂಥ ವ್ಯಕ್ತಿಗಳಿಗೆ ನಾವೊಂದು ಸನ್ಮಾನ ಮಾಡಿ ಈ ಸಮಾಜಕ್ಕೆ ಒಂದು ಅರಿವು ಮೂಡಿಸ್ಬೇಕಂತೇಳಿ ಕಿಶಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು.